ಚಂದನವನದ ಮೋಸ್ಟ್ ಬ್ಯೂಟಿಫುಲ್ ರಿಯಲ್ ಲೈಫ್ ಕಪಲ್ ಆಗಿರುವ ಸಾಲಿನಲ್ಲಿ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಹೌದು, ರಾಧಿಕಾ ಪಂಡಿತ್ ಅವರು ಸಿನಿಮಾ ರಂಗದಿಂದ ದೂರ ಉಳಿದು ಮನೆ ಮಕ್ಕಳ ಸಂಸಾರ ಎಂದು ಬ್ಯುಸಿಯಾಗಿದ್ದಾರೆ. ವೈವಾಹಿಕ ಜೀವನಕ್ಕೆ ಕಾಲಿಟ ನಂತರದಲ್ಲಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನೊಂದೆಡೆಗೆ ಸಂಸಾರವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಪತಿಗೆ ಸಾಥ್ ನೀಡುತ್ತಾ ಸುಖವಾಗಿ ಬದುಕುತ್ತಿದ್ದಾರೆ. ಹೌದು, ಸಿನಿಮಾ ಬದುಕನ್ನು ಜೊತೆಯಾಗಿ ಪಯಣ ಶುರು ಮಾಡಿದ ಈ ಜೋಡಿಯು ನಿಜ ಜೀವನದಲ್ಲಿ ಸತಿಪತಿಗಳಾಗಿ ಸುಖ ದಾಂಪತ್ಯ ನಡೆಸುತ್ತಿದ್ದಾರೆ. ಎಲ್ಲರಿಗೂ ತಿಳಿದಿರುವಂತೆ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರು ಪ್ರೀತಿಸಿ ಮದುವೆಯಾದವರು. ನಟನಾ ಬದುಕಿನಲ್ಲಿ ಶುರುವಾದ ಇವರ ಪರಿಚಯ ಸ್ನೇಹಕ್ಕೆ ತಿರುಗಿತು. ತದನಂತರದ ದಿನಗಳಲ್ಲಿ ಈ ಇಬ್ಬರು ಸೆಲೆಬ್ರಿಟಿಗಳನ್ನು ಪ್ರೀತಿಸಲು ಶುರುವಿಟ್ಟರು. ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಮೂಲಕ ನಾವಿಬ್ಬರು ರಿಲೇಶನ್ಶಿಪ್ ನಲ್ಲಿರುವ ವಿಚಾರವನ್ನು ರಿವೀಲ್ ಮಾಡಿದ್ದರು. ಹೌದು, 2016ರಲ್ಲಿ ಡಿಸೆಂಬರ್ 11ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸದ್ಯ ಇದೀಗ ಯಶ್ ಮದುವೆಗೂ ಮುನ್ನ ಯಶ್ ತಾಯಿ ಮಗನಿಗೆ ಕೊಟ್ಟಿದ್ದ ಸಹಾಯ ಬಗ್ಗೆ ಇದೀಗ ಸಂದರ್ಶನದಲ್ಲಿ ಹೇಳಿದ ಮಾತು ವೈರಲ್ ಆಗಿದೆ. ಹೌದು, ಯಶ್ ಲವ್ ಮಾಡಿ ಮದುವೆಯಾದವನು, ಹುಡುಗಿ ಆಯ್ಕೆ ನಮಗೂ ಇಷ್ಟವಾಯಿತು ಎಂದು ತಾಯಿ ಹೇಳಿದ್ದಾರೆ. ಹಾಗೆಯೇ ಸ್ವಲ್ಪ ನೋಡ್ಕೋ, ಹುಡುಗಾಟಿಕೆ ಮಾಡಬೇಡ ಎಂದು ನಾನು ಸಲಹೆ ಕೊಟ್ಟಿದ್ದೆ. ಇಲ್ಲ, ಆಗಿರಲಿಲ್ಲಮ್ಮ ಎಂದು ಯಶ್ ಅಂದು ಉತ್ತರ ಕೊಟ್ಟಿದ್ದರು. ಹಾಗೆ ಯಶ್ ಮದುವೆ ವಿಚಾರವನ್ನು ತಂದೆಯ ಹತ್ತಿರ ಮದುವೆ ಸಮೀಪಕ್ಕೆ ಬಂದಿರುವಾಗ ಹೇಳಿದ್ದೆವು. ಆದರೆ ಯಶ್ ತಿರುಗಾಡುತ್ತಿರುವ ವಿಷಯ ಎಲ್ಲರಿಗೂ ತಿಳಿದೇ ಇತ್ತು ಎಂದರು. ಇನ್ನು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರುವ ಹುಡುಗಿಯನ್ನು ರಾಣಿ ತರಹ ನೋಡಿಕೊಳ್ಳಬೇಕು ಎಂದು ಯಶ್ಗೆ ಮೊದಲೇ ಹೇಳಿದೆವು ಎಂದು ಯಶ್ ತಾಯಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಈಗಲೂ ಯಶ್ ಅಪ್ಪ ಅಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ನಿಜಕ್ಕೂ ಯಶ್ ತಾಯಿ ಯಶ್ ಅವರ ಬಗ್ಗೆ ಇಂದು ಹೆಮ್ಮೆ ಪಟ್ಟಿದ್ದಾರೆ. ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಮದುವೆ ಆಹ್ವಾನ ಪತ್ರಿಕೆ ಅತ್ಯಂತ ಸರಳವಾಗಿತ್ತು. ಈ ಲಗ್ನ ಪತ್ರಿಕೆಯನ್ನು ಕೆಂಪು ಮತ್ತು ಬಿಳಿ ಬಣ್ಣದ ವಿನ್ಯಾಸದಲ್ಲಿ ಮಾಡಲಾಗಿತ್ತು. ಯಾವುದೇ ಆಡಂಬರ ಹಾಗೂ ಅದ್ದೂರಿತನಕ್ಕೆ ಎಡೆ ಮಾಡಿಕೊಟ್ಟಿರಲಿಲ್ಲ. ಸಂಪಿಗೆ ಸಸಿ ಕೊಟ್ಟು ಮದುವೆಗೆ ಬನ್ನಿ ಎಂದಿದ್ದರು ಯಶ್. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿಲ್ಲ ಮುಸುಗಿದ್ದ ಪದ ಕಮೆಂಟ್ ಮಾಡಿ ಶೇರ್ ಮಾಡಿ.